ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಚಿರಶ್ರೀ ಅಂಚನ್ ಮಾತಾಡ್ತಾ ಇದ್ದೀನಿ, ಕಲಿವೀರ ಸಿನಿಮಾದ ಹೀರೋಯಿನ್. ಸೊ ಫಸ್ಟ್ಲಿ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ ಯು ಹೇಳ್ತೇನೆ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅವಿ ಸರ್ ಬಗ್ಗೆ ಹೇಳ್ಬೇಕಂತಾದ್ರೆ, ಅವಿ ಸರ್ ನನಗೆ ಮುಂಚೆನೆ ಪರಿಚಯ ಇದ್ರು, ಬಿಕಾಸ್ ಉಡುಂಬ ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದ್ವಿ. ಸೊ ಅವಿ ಸರ್ ವರ್ಕ್ ಏನು ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು. ಅವಿ ಸರ್ ಹೇಳುವಾಗ ನನ್ಗೆ ಖುಷಿ ಆಯಿತು, ಲೈಕ್ ಈ ಥರ ಮೂವಿ ಮಾಡ್ತಿದ್ದಾರೆ ಅಂತ. ಸೊ ಕತೆ ಹೇಳಿದ್ರು, ಕತೆ ಇಷ್ಟ ಆಯಿತು ನನಗೆ, ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಮೂವಿ ಒಪ್ಕೊಂಡೆ ನಾನು. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕಂತಾದರೆ, ತುಂಬ ಒಳ್ಳೆ ಪ್ರೊಡ್ಯೂಸರ್ಸ್ ನಮಗೆ, ಸೆಟ್ನಲ್ಲಿ ಯಾವುದಕ್ಕೂ ಏನಕ್ಕೂ ಕಡಿಮೆ ಮಾಡಲಿಲ್ಲ, ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಹೀರೋ ಏಕಲವ್ಯ ವೆರಿ ಟ್ಯಾಲೆಂಟೆಡ್. ನನಗೆ ಟು ಬಿ ಫ್ರ್ಯಾಂಕ್ ಎಲ್ಲೂ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ, ಬಿಕಾಸ್ ಅವ್ರ ಸಿನಿಮಾಕ್ಕೆ ಏನೇನು ಬೇಕಿದೆ ಎಲ್ಲವನ್ನು ಕಲ್ತ್ಕೊಂಡು ಬಂದಿದ್ದಾರೆ, ಡಾನ್ಸ್ ಇರಲಿ, ಫೈಟ್ಸ್ ಇರಲಿ, ಎವ್ರಿಥಿಂಗ್. ಸೊ ವರ್ಕಿಂಗ್ ವಿತ್ ಹಿಮ್ ತುಂಬ ಚೆನ್ನಾಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ಕ್ಯಾಮ್ರಾಮ್ಯಾನ್ ಹಾಲೇಶ್, ಸೊ ಅವ್ರ ಜೊತೆನೂ ಇದು ನನ್ನ ಸೆಕೆಂಡ್ ಸಿನಿಮಾ ನಾನು ವರ್ಕ್ ಮಾಡ್ತಿರೋದು. ಸೊ ಅವ್ರ ಜೊತೆ ವರ್ಕ್ ಮಾಡಿನೂ ತುಂಬ ಖುಷಿ ಆಯಿತು. ಆ್ಯಂಡ್ ಡ್ಯಾನ್ಸ್ ಮಾಸ್ಟರ್ ಮುರಳಿ ಮಾಸ್ಟರ್, ಇನ್ನೋ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಂಗೆ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಲೈಕ್ ಇನ್ನೂ ಅಷ್ಟು ದೊಡ್ಡ ಮಾಸ್ಟರ್ ಜೊತೆ ವರ್ಕ್ ಮಾಡೋದಂದ್ರೆ ಹೇಗಿರುತ್ತೆ, ಏನು ಮಾಡ್ತಾರೆ ಅಂತ. ಹಿ ವಾಸ್ ವೆರಿ ಕೂಲ್, ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆ್ಯಂಡ್ ಸೆಟ್ನಲ್ಲಿ ತುಂಬ ಕಾಮಿಡಿ ಎಲ್ಲ ಮಾಡ್ತಿದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಡ್ಯಾನಿ ಮಾಸ್ಟರ್ ಕೂಡ ಅಷ್ಟೇ, ಫೈಟ್ ಮಾಸ್ಟರ್. ನನ್ನ ಪೋರ್ಷನ್ನಲ್ಲಿ ಒಂದು ಫೈಟ್ ಇತ್ತು, ಸೊ ಅದ್ರಲ್ಲಿ ಚೇಸಿಂಗ್ ಇವೆಲ್ಲ ತುಂಬ ಇತ್ತು. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿ ಕೂಡ ತುಂಬ ಖುಷಿ ಆಯಿತು. ಈ ಮೂವಿನಲ್ಲಿ ತುಂಬ ಚೆನ್ನಾಗಿರೋ ಲೊಕೇಶನ್ಸ್ನ ತೋರಿಸಿದ್ದಾರೆ. ನಮ್ದು ಒಂದು ಸಾಂಗ್ ಶೂಟ್ ಇತ್ತು, ಇಡೀ ಸಾಂಗ್ ನಾನು ಫಸ್ಟ್ ಟೈಮ್, ನನ್ನ ಜರ್ನಿನಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಫುಲ್ ಸಾಂಗ್ಸ್. ಆಲ್ಮೋಸ್ಟ್ 3 ಡೇ ಶೂಟ್ ಮಾಡಿದ್ವಿ. ಆ್ಯಂಡ್ 3 ದಿವಸ ಕೂಡ ನಾವು ಮಳೆಯಲ್ಲೇ ಶೂಟ್ ಮಾಡಿದ್ವಿ. ಬೆಳಗ್ಗೆ 9 o'clock ಹೋಗಿ ಮಳೆಯಲ್ಲಿ ನಿಂತರೆ ಸಂಜೆ ಪ್ಯಾಕಪ್ ಆಗೋವರೆಗೂ ಮಳೆಯಲ್ಲೇ. ಅದ್ ಬೇರೆ ನಮ್ಮ ಡೈರೆಕ್ಟರ್ ತೀರ್ಥಹಳ್ಳಿ ಸೈಡ್ ಎಲ್ಲ ಲೊಕೇಶನ್ಸ್ ಹುಡುಕಿದ್ರು. ಸೊ ಒಂದ್ ಕಡೆ ಮಳೆ, ಆ್ಯಂಡ್ ಮಳೆ ನಿಂತಿದ ತಕ್ಷಣ ಗಾಳಿ ಬರ್ತಿತ್ತು, ಸೊ ತುಂಬಾ ಚಳಿ ಆಗ್ತಿತ್ತು. ಬಟ್ ಏನೋ ಒಂಥರ ಅಡ್ವೆಂಚರಸ್ ಆಗಿತ್ತು ಈ, ಲೈಕ್ ಈ ಒಂದು ಮೂವಿನಲ್ಲಿ ಎಕ್ಸ್ಪೀರಿಯನ್ಸ್, ಬಿಕಾಸ್ ತುಂಬಾ ಬೆಟ್ಟ ಹತ್ತಿದೀವಿ, ಬೆಟ್ಟ ಇಳ್ದಿದೀವಿ, ಫಾಲ್ಸ್ ಹತ್ರ ಹೋಗಿದ್ದೀವಿ. ಸೊ ದಾಂಡೇಲಿನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅಷ್ಟೇ, ಕೆಲವು ಸೆಟ್ನವ್ರು ಬಂದು ಹೇಳ್ತಿದ್ರು ನಾವು ಕರಡಿ ನೋಡಿದ್ವಿ, ಲೆಪರ್ಡ್ ನೋಡಿದ್ವಿ, ಅದ್ ನೋಡಿದ್ವಿ, ಇದ್ ನೋಡಿದ್ವಿ ಅಂತ. ಸೊ ಒಂದ್ ಕಡೆ ಭಯ ಆಗ್ತಿತ್ತು, ಕ್ಯೂರಿಯಾಸಿಟಿ ಇತ್ತು, ನಮಗೂ ನೋಡ್ಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ತುಂಬಾ ಕಷ್ಟ ಪಟ್ಟಿದೀವಿ ಒಂದ್ ಮೂವಿಗೋಸ್ಕರ. ಬರೀ ಆರ್ಟಿಸ್ಟ್ ಅಂತಲ್ಲ, ಪ್ರತಿ ಟೆಕ್ನಿಷಿಯನ್ಸ್ ಇರಲಿ, ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಮೂವಿಗೋಸ್ಕರ. ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು, ಸೀನಿಯರ್ ಆರ್ಟಿಸ್ಟ್ನವ್ರು ಇದ್ದಾರೆ ಈ ಒಂದು ಮೂವಿನಲ್ಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿನೂ ತುಂಬ ಖುಷಿ ಆಯಿತು, ಅವರಿಂದ ತುಂಬ ಕಲೀಲಿಕ್ಕೆ ಸಿಕ್ಕಿತ್ತು. ನನಗಂತೂ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಕಷ್ಟಪಟ್ಟಿದ್ದೀವಿ ಒಂದು ಮೂವಿಗೋಸ್ಕರ, ಅದರ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ, ಅದು ತುಂಬ ಖುಷಿಯಾಗಿರೋದು. ಆ್ಯಂಡ್ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ, ಕೀಪ್ ಸಪೋರ್ಟಿಂಗ್, ಥ್ಯಾಂಕ್ ಯು.